ನಮಸ್ತೆ, ವಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನವೆಂಬರ್ ತಿಂಗಳ 6ನೇ ದಿನಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕಥೆಯ ಹೆಸರು ಆಚಾರವಂತ ಅಯ್ಯಂಗಾರ್. ಆಚಾರವಂತ ಅಯ್ಯಂಗಾರ್. ಒಂದು ದಿನ ರಾಯರು ತಮ್ಮ ಗಮನಕ್ಕೆ ಬಂದ ಒಂದು ಸಂಗತಿ ಎಂದು ಇದನ್ನು ಹೇಳಿದರು. ನಾನು ನನ್ನ ಮನೆಯಿಂದ ಬೆಳಗಾಗ ಸುತ್ತುವುದಕ್ಕೆ ಹೊರಟಾಗ ನಮ್ಮ ಮನೆಯ ಮುಂದೆ ಬಹುಸಲ ಒಬ್ಬ ಹೆಂಗಸು ಕೈಯಲ್ಲಿ ಒಂದು ಚೀಲವನ್ನು ಹಿಡಿದುಕೊಂಡು ಯಾವುದೋ ಕೆಲಸಕ್ಕೆ ಹೋಗುತ್ತಿರುವುದು ಕಂಡದ್ದುಂಟು. ಆಕೆ ತಕ್ಕಷ್ಟು ವಯಸ್ಸಾದ ಹೆಂಗಸು, ಆದರೂ ಮುಖದ ಮೇಲೆ ವಯಸ್ಸಾದ ಚಿಹ್ನೆ ಕಾಣುತ್ತಿರಲಿಲ್ಲ. ನೋಡುವುದಕ್ಕೆ ಲಕ್ಷಣವಾಗಿದ್ದರು, ಮುಖದಲ್ಲಿ ಕುಂಕುಮ ಇಲ್ಲ. ಯಾರೋ ಪಾಪ ಗಂಡನನ್ನು ಕಳೆದುಕೊಂಡಾಗಿ ಇರಬೇಕು, ಜೀವನಕ್ಕಾಗಿ ಎಲ್ಲಿಯೋ ಕೆಲಸ ಮಾಡುತ್ತಿದ್ದಾರೆ. ಒಂದು ದಿನ ನಾನು ವಾಡಿಕೆಯ ಹೊತ್ತಿನಲ್ಲಿ ಒಬ್ಬ ಸ್ನೇಹಿತರ ಮನೆಗೆ ಹೋಗಲು ನನ್ನ ಮನೆಯಾಕೆಯೊಂದಿಗೆ ಹೊರಟೆ. ಈ ಹೆಂಗಸು ಮನೆ ಎದುರಿಗೆ ಹೋಗುತ್ತಿದ್ದಾರೆ. ನಮ್ಮ ಮನೆಯವರನ್ನು ಕಂಡು ಅವರಿಗೆ ಕೈ ಮುಗಿದರು. ನಾನು ಜೊತೆಗಿದ್ದೆ, ಆದ್ದರಿಂದ ಇರಬೇಕು, ನನಗೂ ಕೈ ಮುಗಿದರು. ಪ್ರತಿಯಾಗಿ ನಾವಿಬ್ಬರೂ ಕೈ ಮುಗಿದೆವು. ಆಕೆ ಏನು ಮಾತನಾಡಲಿಲ್ಲ, ಮುಂದಕ್ಕೆ ಹೋದರು. 4 ಹೆಜ್ಜೆ ನಡೆದ ಮೇಲೆ ನಾನು ನಮ್ಮ ಮನೆಯವರಿಗೆ ವಾರದಲ್ಲಿ 1 ಸಲ 2 ಸಲ ನಾನು ಹೀಗೆ ಹೋಗುತ್ತಾ ಇರುವುದನ್ನು ಕಾಣುತ್ತೇನೆ, ನಿಮಗೆ ಗುರುತು ಅಂತ ಕಾಣುತ್ತೆ, ಮುಖದಲ್ಲಿ ಕುಂಕುಮ ಇಲ್ಲ, ಗಂಡನನ್ನು ಕಳ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಎಂದೆ. ನಮ್ಮ ಮನೆಯಾಕೆ, ಈಕೆ ಒಬ್ಬ ಕ್ರಿಶ್ಚಿಯನ್ ಹೆಣ್ಣುಮಗಳು, ಮದುವೆ ಆಗಲಿಲ್ಲ ಅಂತ ಕಾಣುತ್ತೆ. ನಮ್ಮ ಮನೆಯ ಹಿಂದುಗಡೆ ಬೀದಿಲಿ ಒಂದು ಮನೆಯಲ್ಲಿ ಇದ್ದಾರೆ, ಇಲ್ಲೇ ಬಸವನಗುಡಿಯಲ್ಲಿ ಒಬ್ಬ ಡಾಕ್ಟರ್ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದಾರಂತೆ ಎಂದರು. ನೀವೇಕೆನೆ ಎಲ್ಲಿ ಕಂಡಿರಿ ಎಂದೆ. ಸ್ವಲ್ಪ ಹಿಂದೆ ಲಕ್ಷ್ಮಮ್ಮ ಅವರ ಮನೆಯಲ್ಲಿ ಮಗ ಕಾಯಿಲೆ ಆಗಿದ್ದಾಗ ಒಬ್ಬ ನರ್ಸ್ ಹತ್ತಿರ ಇದ್ದು ನೋಡಿಕೊಳ್ಳೋದು ಒಳ್ಳೇದು ಅಂತ ಡಾಕ್ಟರ್ ಹೇಳಿದರು. ಈಕೆನ ಕಳುಹಿಕೊಟ್ಟರು. ಒಂದಿನ ಅಲ್ಲಿಗೆ ಹೋದಾಗ ಇವರನ್ನ ನೋಡಿದ್ದೆ. ಓ ಹಾಗೆ, ಈ ಜನ ಸಾಮಾನ್ಯವಾಗಿ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾರೆ, ಹೌದಂತ ಕಾಣುತ್ತೆ. ಲಕ್ಷ್ಮಮ್ಮ ಈಕೆಯನ್ನು ತುಂಬಾ ಮೆಚ್ಚಿಕೊಂಡರು. ರಾತ್ರಿ ಹೊತ್ತು ರೆಪ್ಪೆ ಹಾಕದೆ ಹಾಸಿಗೆ ಬಳಿಲಿ ಕಾದು ಮಗುನ ನೋಡಿಕೊಂಡರು ಅಂದರು. ಎಂದ ಮೇಲೆ ಒಳ್ಳೆ ವರಮಾನವೂ ಇರಬೇಕು. ಇರಬೇಕು, ಡಾಕ್ಟರ್ ತಕ್ಕ ಮಟ್ಟಿಗೆ ಒಳ್ಳೆ ಸಂಬಳ ಕೊಡ್ತಾ ಇದ್ದಾರೆ. ಇಂಥ ಕೆಲಸ ಬಿದ್ದಾಗ ಮನೆ ಜನ ದಿನಕ್ಕೆ 10-15 ರೂಪಾಯಿ ಹೆಚ್ಚಿಗೆ ಕೊಡುತ್ತಾರೆ. ನಮ್ಮ ಮನೆಯ ಹಿಂದಿನ ಬೀದಿಯಲ್ಲಿ ವಾಸ ಮಾಡುತ್ತಿದ್ದ ಈಕೆಯ ವಿಷಯ ನನಗೆ ಆಮೇಲೆ ಇನ್ನೆರಡು ವಿವರ ತಿಳಿದು. ಹಿಂದಿನ ಬೀದಿಯ ಆ ಮನೆಯಲ್ಲಿ ಇವರೊಂದಿಗೆ ಒಬ್ಬ ಅಯ್ಯಂಗಾರ್ ಮನುಷ್ಯ ಇದ್ದರು. ಮನೆಯಲ್ಲಿ ಬೇರೆ ಯಾರೂ ಇಲ್ಲ. ಮನೆಯ ಅಡಿಗೆ ಕೆಲಸ ಅಯ್ಯಂಗಾರದ್ದು. ಇದನ್ನು ನೋಡಿದವರು ಈಕೆ ಈ ಅಯ್ಯಂಗಾರನ ಅಡಿಗೆ ಕೆಲಸಕ್ಕೆ ನೇಮಿಸಿಕೊಂಡಿದ್ದಾರೆ ಎಂದುಕೊಂಡರು. ಕ್ರಿಶ್ಚಿಯನ್ ಹೆಂಗಸು ಅಡಿಗೆಗೆ ಅಯ್ಯಂಗಾರನ ಯಾಕೆ ನೇಮಿಸಿಕೊಡಬೇಕು? ಈಕೆ ಅಯ್ಯಂಗಾರ ಆಗಿದ್ದು ಕ್ರಿಶ್ಚಿಯನ್ ಆದರೇನು? ಇಂಥ ಜನ ಕ್ರೈಸ್ತರಾದರೂ ತಮ್ಮ ಹಿಂದಿನ ಆಚಾರವನ್ನು ಬಿಡದೆ ಕಷ್ಟಪಡುವುದೂ ಉಂಟು. ಇದು ಅಂತ ಸಂದರ್ಭ ಇರಬಹುದು. ಆಮೇಲೆ ಕೆಲವು ದಿನದಲ್ಲಿ ಈಕೆ ಯಾರೊಡನೆ ಮಾತನಾಡುತ್ತಾ ಆ ಮನುಷ್ಯನನ್ನು ತಮ್ಮ ಯಜಮಾನರು ಎಂದು ವರ್ಣಿಸಿದರಂತೆ. ಅದರಿಂದ ತಿಳಿಯಿತು ಇವರು ಗಂಡ ಹೆಂಡಿರಾಗಿ ಬಾಳುತ್ತಿದ್ದಾರೆ ಅಂತ. ಆಮೇಲೆ ಯಾವಾಗಲೂ ಮಾತನಾಡುವಾಗ ನಮ್ಮ ಮನೆಯಾಕೆ ಇದನ್ನು ನನಗೆ ಹೇಳಿದರು. ಇನ್ನೊಂದು ದಿನ ಬೆಳಗಾಗ ಸುತ್ತುವುದಕ್ಕೆ ಹೊರಟ ನಾನು ಬೀದಿಯ ಹಿಂದಿನ ಬೀದಿಯಲ್ಲಿ ನಡೆದೆ. ಅದರ ಒಂದು ಮನೆಯ ಬಾಗಿಲಲ್ಲಿ ಒಬ್ಬ ಅಯ್ಯಂಗಾರ್ ಮನುಷ್ಯ ನಿಂತಿದ್ದರು. ಇವರೇ ನಮ್ಮ ನರ್ಸ್ ಆಕೆಯ ಗಂಡ ಇರಬೇಕು. ಆತ ನಾನು ಕಂಡ ಮನುಷ್ಯನಲ್ಲ, ಆದರೂ ನನಗೆ ನಮಸ್ಕಾರ ಮಾಡಿದರು. ನಾನು ಪ್ರತಿ ನಮಸ್ಕಾರ ಮಾಡಿದೆ, ಮುಂದಕ್ಕೆ ನಡೆದೆ. ಇವರು ನಮಸ್ಕಾರ ಮಾಡಿದ್ದು ಪರಿಚಯ ಇದೆ ಎನ್ನುವುದಕ್ಕೆ ಅಲ್ಲ, ಹತ್ತಿರದಲ್ಲಿ ವಾಸ ಮಾಡುತ್ತಿರುವ ಒಬ್ಬ ದೊಡ್ಡ ಮನುಷ್ಯರು ಮನೆಯ ಎದುರು ನಡೆಯುತ್ತಿದ್ದಾರೆ, ನಮಸ್ಕಾರ ಮಾಡೋಣ ಎನ್ನುವುದಕ್ಕೆ ಇರಬೇಕು. ಅಥವಾ ಇವರೇ ಆ ಅಯ್ಯಂಗಾರರು, ಆದರೆ ಆ ನರ್ಸ್ ಆಕೆ ಇವರಿಗೆ ನಮ್ಮ ಮಾತನ್ನು ಹೇಳಿರಬಹುದು. ಆದ್ದರಿಂದ ನಾನು ಇವರನ್ನು ಕಾಣದಿದ್ದರೂ ಇವರು ನಾನು ಯಾರು ಎಂಬುದನ್ನು ಬಲ್ಲರು. ಹೀಗೆ ನಾವು ಹತ್ತಿರದ 2 ಬೀದಿಗಳಲ್ಲಿ ಬಾಳುತ್ತಾ ಒಬ್ಬರನ್ನೊಬ್ಬರು ಬಲ್ಲವರು, ಬೇರೆ ಏನು ಸಂಬಂಧ ಇಲ್ಲ, ಇಂಥ ಅಲ್ಪ ಪರಿಚಯ ಜನರಾಗಿ ಹಲವು ವರ್ಷ ಬಾಳಿದೆವು. ಒಂದು ದಿನ ಬೆಳಿಗ್ಗೆ ನಾನು ಇನ್ನು ಮನೆಯಿಂದ ಹೊರಟಿರಲಿಲ್ಲ, ಇನ್ನೇನು 10 ನಿಮಿಷದಲ್ಲಿ ಹೊರಡಬೇಕು ಅಂತ ಇರುವಾಗ ಈಕೆ ನಮ್ಮ ಮನೆಯ ಬಾಗಿಲು ಬಳಿ ಕಾಣಿಸಿಕೊಂಡರು. ನಾನು ಮನೆಯ ಮುಂದೆ ನಿಂತಿದ್ದೆ. ತಲೆ ಎತ್ತಿ ಇವರ ಕಡೆಗೆ ನೋಡಿದಾಗ ಇವರು ನನಗೆ ಕೈ ಮುಗಿದರು, ನಾನು ಕೈ ಮುಗಿದೆ. ಈಕೆ ತಮ್ಮನ್ನು ಕಾಣಬೇಕು ಅಂತ ಬಂದೆ, ಒಳಗೆ ಬರಲಿ ಎಂದು ಕೇಳಿದರು. ಅಯ್ಯೋ ಬನ್ನಿ ತಾಯಿ, ಬರಲೇ ಅಂತ ಕೇಳಬೇಕಾದ್ದೇನು, ಬನ್ನಿ ಎಂದೆ. ಬಾಗಿಲನ್ನು ತೆರೆದು ಒಳಕ್ಕೆ ಬಂದರು. ನಾನು ಹತ್ತಿರ ಬಂದಾಗ ಏನು ತಾಯಿ, ಏನು ಬಂದಿರಿ ಎಂದೆ. ಆಕೆಯ ಕಣ್ಣಲ್ಲಿ ಹನಿಗೂಡಿತ್ತು. ಮುಖ ದುಃಖದ ಮುಖ, ಆದರೂ ಹೆಂಗಸು ದಿಟ್ಟೆ, ಅದನ್ನು ಸಹಿಸಿಕೊಂಡಿದ್ದರು. ನನಗೆ ಹೇಳಿದರು, ನಮ್ಮ ಯಜಮಾನರು 10 ದಿವಸ ಜ್ವರದಲ್ಲಿದ್ದರು, ಈಗ ಬೆಳಗಾಗ ತೀರಿಕೊಂಡರು. ಅವರು ಅಯ್ಯಂಗಾರ್ ಜನ, ತುಂಬಾ ಆಚಾರವಂತರು, ಕೊನೆಯವರೆಗೂ ಆಚಾರವನ್ನು ಪಾಲಿಸಿದರು. ತಾನು ತೀರಿಕೊಂಡಾಗ ತನ್ನ ಶವ ಸಂಸ್ಕಾರವನ್ನೆಲ್ಲ ಶ್ರೀ ವೈಷ್ಣವರಿಂದ ಮಾಡಿಸು ಎಂದು ನನಗೆ ಅಪ್ಪಣೆ ಮಾಡಿದ್ದರು. ಆಗಲಿ ಅಂತ ಒಪ್ಪಿದ್ದೆ. ಈಗ ಆ ಕೆಲಸವನ್ನು ಮಾಡುವುದಕ್ಕೆ ನಾನು ಹೋಗಿ ಜನರನ್ನು ಕರೆಯುವುದು ತಪ್ಪಾಗುತ್ತದೆ, ಅವರು ಆಗೋದಿಲ್ಲ ಎನ್ನಬಹುದು. ತಾವು ದಯ ಮಾಡಿ ತಮ್ಮ ಯಜಮಾನರ ಅಪೇಕ್ಷೆಯನ್ನು ಸಲ್ಲಿಸುವುದಕ್ಕೆ ನನಗೆ ಸಹಾಯ ಮಾಡಬೇಕು ಎಂದರು.
ತಾಯಿ, ಈ ವಿಷಯ ಮೊದಲಲ್ಲೇ ಸ್ವಲ್ಪ ಎಚ್ಚರ ವಹಿಸಬೇಕಾಗಿತ್ತಲ್ಲವೇ? ಅವರು ಹೋದ ಮೇಲೆ ಈಗ ಬಂದಿದ್ದೀರಲ್ಲ ಎಂದೆ. ಮೊದಲು ತಮ್ಮಲ್ಲಿ ಹೇಳಿಕೊಳ್ಳೋಣ ಅಂತ ಯೋಚಿಸಿದೆ. ಅವರು ಅನವಶ್ಯಕ ತೊಂದರೆ ಕೊಡಬೇಡ, ಹೋಗಲೇಬೇಕಾದಾಗ ಹೋಗು, ಕೇಳು, ಅವರು ದೊಡ್ಡ ಮನುಷ್ಯರು, ಖಂಡಿತ ಸಹಾಯ ಮಾಡುತ್ತಾರೆ ಎಂದರು. ನಾನು ಒಂದು ದಿನವೂ ಅವರ ಮಾತನ್ನು ಮೀರಿದವಳಲ್ಲ. ಅವರು ನನ್ನನ್ನು ಬಹು ಚೆನ್ನಾಗಿ ನೋಡಿಕೊಂಡರು. ಮದುವೆ ಆಗಲಿಲ್ಲ ಹೊರತು ಮದುವೆ ಆದ ಯಾವ ಗಂಡ ಹೆಂಡಿರು ಇಷ್ಟು ಅನ್ಯೋನ್ಯ ಆಗಿರಲಾರರು ಎನ್ನುವಂತೆ ಜೊತೆಗೆ ಬಾಳಿದೆವು. ನನ್ನ ಅದೃಷ್ಟ ಇಷ್ಟಕ್ಕೆ ಇತ್ತು. ಈ ಹೊತ್ತು ಮುಗಿಯಿತು. ಈಗ ಉಳಿದಿರುವುದು ಈ ಸಂಸ್ಕಾರವನ್ನು ಮಾಡಿಸುವುದಷ್ಟೇ. ಹೀಗೆ ಹೇಳುತ್ತಾ ಆಕೆ ತಡೆಯಲಾರದೆ ಬಿಕ್ಕಿ ಬಿಕ್ಕಿ ಅತ್ತರು. ಮತ್ತೆ ಅಳುವನ್ನು ತಡೆದುಕೊಂಡರು. ಈ ವೇಳೆಗೆ ನಮ್ಮ ಮನೆಯಾಕೆ ಹೊರಕ್ಕೆ ಬಂದು ನನ್ನೊಡನೆ ನಿಂತಿದ್ದರು. ಇವರ ಮಾತನ್ನು ಕೇಳಿ ನಮ್ಮ ಇವರ ಯಜಮಾನರು ತೀರಿಕೊಂಡರು ಎನ್ನುವುದನ್ನು ಗ್ರಹಿಸಿದರು. ಈಕೆಯ ಮಾತು ಮುಗಿದ ಮೇಲೆ ಅವರಿಗೆ ಏನಾಗಿತ್ತು ಎಂದು ಕೇಳಿದರು. 10 ದಿವಸದ ಹಿಂದೆ ಜ್ವರ ಬಂದಿತ್ತು, ಆದರೂ ಎಂದಿನಂತೆ ಅಡುಗೆ ಮಾಡಿದರು. ನನಗೆ ಅನ್ನ ಕೊಟ್ಟು ತಾವು ಊಟ ಮಾಡಿದರು. ನಾನು ಹೇಳಿದೆ, ಜ್ವರ ಅಂತೀರಿ, ಈ ಅಡುಗೆ ಮಾಡೋದು ಕೆಲಸ ಮಾಡೋದು ಬ್ಯಾಡ, ಜ್ವರ ಹೆಚ್ಚಾಗುತ್ತೆ, ಹೋಟೆಲಿಗೆ ಹೇಳಿ ಅನ್ನ ತರಿಸ್ತೇನೆ, ನೀವು ಮಲಗಿ ಸ್ವಲ್ಪ ಸುಮ್ಮನಿರಿ ಎಂದೆ. ಅವರು ಕೇಳಲಿಲ್ಲ. ಜ್ವರ ಅಂತ ಇಷ್ಟು ಭಯ ಪಡಬೇಕೆ, ಬರುತ್ತೆ ಹೋಗುತ್ತೆ ಎಂದರು. ಹೋಗುತ್ತೆ ಸರಿ, ಡಾಕ್ಟರ್ಗೆ ಹೇಳಿ ಔಷಧಿ ತರ್ತೇನೆ ತಗೊಳ್ಳಿ ಎಂದೆ. ಸಣ್ಣ ಕಾಯಿಲೆನ ದೊಡ್ಡದು ಮಾಡಿಕೊಂಡು ಸುಖ ಪಡೋ ಪುಣ್ಯವಂತರಲ್ಲ ನಾವು. ಡಾಕ್ಟ್ರು ಔಷಧಿ ಬ್ಯಾಂಗ್ಳೂರ್ನಲ್ಲಿ ಸುಮ್ಮನೆ ಆಗೋದಿಲ್ಲ ಎಂದರು. ಎಷ್ಟಾಗುತ್ತೆ? 10, 20, 30? ಆಗ್ಲಿಲ್ಲ, ನನ್ನ ಹತ್ರ ಕಾಸಿದೆ, ನೀವು ಯೋಚನೆ ಮಾಡಬೇಡಿ ಎಂದೆ. ನೀನು ಖರ್ಚು ಮಾಡೋಕೆ ಸಿದ್ಧ, ನಾನು ಮಾಡಿಸೋಕೆ ಸಿದ್ಧ ಇಲ್ಲ ಎಂದರು. ಅಟ್ಟ ಮನುಷ್ಯನೇ, ಅಟ್ಟ ಮುಷ್ಕರಾನೆ, ಯಾವುದೋ ಸರಿ ಅಂತ ಕಂಡ್ರೆ ಆದದ್ದಾಗಲಿ ಅದನ್ನು ಮಾಡಿಯೇ ಬಿಡಬೇಕು, ಸರಿಯಲ್ಲ ಆದದ್ದಾಗಲಿ ಅದನ್ನು ಮಾಡೋದಿಲ್ಲ. ಜ್ವರ ಆದಷ್ಟು ಹೆಚ್ಚಿತು, ಯಾವಾಗ ಇಳಿಯಿತು, ಇಳಿಯಲೇ ಇಲ್ಲವೋ ನನಗೊಂದು ತಿಳಿಯದು. ನಿನ್ನೆ ರಾತ್ರಿ ಕೂಡ ಅಡುಗೆ ಮಾಡಿದರು, ನನಗೆ ಊಟ ಕೊಟ್ಟರು. ತಾವು ಊಟ ಮಾಡಿರಬೇಕು, ರಾತ್ರಿ ಮಲಗಿದರು. ಬೆಳಗಾಗಿ 7 ಹೊತ್ತಿಗೆ ಉಸಿರು ನಿಂತು ಹೋಗಿತ್ತು. ಯಾಕೋ ಹೇಳದಿಲ್ವಲ್ಲ ಅಂತ ಹತ್ತಿರ ಹೋದೆ, ನೋಡಿದೆ, ಇದನ್ನು ಕಂಡೆ. ಹಿಂದೆ ಒಂದ್ಸಲ ಕಾಯಿಲೆ ಆದಾಗ ನನಗೆ ಏನಾದರೂ ಆದರೆ ನಿನ್ನ 3 ನಾಮದ ನನ್ನ ಜನನ ಕರೆಸಿ, ನೀನು 3 ನಾಮದ ನನ್ನ ಜನನ ಕರೆಸಿ ಸಂಸ್ಕಾರ ಮಾಡಿಸು ಅಂದಿದ್ದರು. ನಾನು ಮಾಡಿಸ್ತೇನೆ ಅಂದಿದ್ದೆ. ಮಾಡಿಸ್ತೇನೆ ಅಂತ ಸುಮ್ಮನೆ ಕೂತ್ರೆ ಸಾಲದು, ಮಾತು ಕೊಡು ಎಂದರು. ಮಾತು ಕೊಟ್ಟಿದ್ದೇನೆ ಎಂದೆ. ಎಲ್ಲಿ ಕೈ ಮೇಲೆ ಕೈ ಹಾಕು ಎಂದು ಕೈ ಚಾಚಿದರು. ಆಮೇಲೆ ಕೈ ಹಾಕಿದೆ. ಆಗ ಅದು ಹಾಸ್ಯ, ನಕ್ಕರು. ನಾನು ನಗಲಿಲ್ಲ. ಇಂಥ ಕೆಟ್ಟ ಮಾತು ಗಂಡಸಿಗೆ ಹಾಸ್ಯ ಆಗುತ್ತೆ, ಹೆಂಗಸಿಗೆ ಹಾಸ್ಯ ಆಗುವುದಿಲ್ಲ. ಮದುವೆ ಆದ ಹೆಂಡತಿಯಲ್ಲ, ಆದರೂ ನಾನು ಇವರ ಕಣ್ಣೆದುರಿಗೆ ಸಾಯಬೇಕು ಅಂತ ದೇವರನ್ನ ದಿನಾ ಬೇಡ್ಕೋತಾ ಇದ್ದೆ. ದೇವರು ಆಗೋದಿಲ್ಲ ಅಂದಿದ್ದಾರೆ. ಈ ಕೆಲಸನ ನಾನು ಮಾಡಿಸಬೇಕಿದೆ. ಯಜಮಾನರು ದಯಮಾಡಿ ಕೆಲಸ ನಡೆಸಿಕೊಡಬೇಕು. ಈಕೆಯ ಮಾತನ್ನು ಕೇಳುತ್ತಾ, ಇದೇನು ಈ ಹೆಣ್ಣಾದ ಜೀವ, ತನ್ನ ಗಂಡು ಎನ್ನೋದರ ಅಭಿಮಾನ? ನಾನು 2 ಹೆಂಡತಿಯರನ್ನ ಕಳ್ಕೊಂಡು ನನ್ನ ಈಗಿನ ಸಂಸಾರವನ್ನು 3ನೆಯ ಮದುವೆ ಆಗಿದ್ದೇನೆ. ಮೊದಲ ಹೆಂಡತಿಯರು ಹೀಗೇ ಇದ್ದರು, 3ನೇ ಹೆಂಡತಿಯು ಹೀಗೇ ಇದ್ದಾರೆ. ಈ ಹೆಂಗಸು ತಾನೇ ಹೇಳುತ್ತಾ ಇದ್ದಾರೆ, ಮದುವೆಯೇ ಆಗಿಲ್ಲ, ಆದರೂ ಮದುವೆ ಆದದಕ್ಕಿಂತ ರವೆ ಅಷ್ಟು ಕಡಿಮೆ ಇಲ್ಲ. ತನ್ನ ಗಂಡು ಸುಖ ಪಡಬೇಕು, ತನ್ನ ಗಂಡಿನ ಇಷ್ಟ ನಡೆಯಬೇಕು ಎಂದು ಈ ಅಪೇಕ್ಷೆ ಇಲ್ಲಿಸಿತು. ಮನೆಯಾಕೆ ಶ್ರೀವೈಷ್ಣವರನ್ನ ಹಿಡಿಬೇಕಲ್ಲ, ಎಲ್ಲಿಗೆ ಹೋಗುತ್ತೀರಿ ಎಂದರು. ನಾನು ಏನು ಇಂಥ ಮಾತು ಬಂದಿತ್ತು ಅಂತನೋ, ಏನೋ 2 ತಿಂಗಳ ಹಿಂದೆ ಕ್ಲಬ್ನಲ್ಲಿ ಸಾಹುಕಾರ ಗರುಡಾಚಾರ್ ಹತ್ತಿರ ಮಾತಾಡುತ್ತಿದ್ದೆ. ಅವರು ಒಂದಷ್ಟು ಹಣ ನಿಧಿ ಇಂಥ ವೇಳೆ ಜನರಿಗೆ ಉಪಯೋಗ ಆಗೋ ಏರ್ಪಾಡುಗಳನ್ನು ಮಾಡಿದ್ದೇನೆ ಅಂದರು. ತುಳಸಿ ತೋಟದ ದೇವಸ್ಥಾನದ ಯಜಮಾನರಿಗೆ ತಿಳಿಸಿದರೆ ಇಂಥ ಕೆಲಸಕ್ಕೆ ಅವರು ಏರ್ಪಾಡು ಮಾಡುತ್ತಾರೆ ಅಂತ ಹೇಳಿದರು. ಅಲ್ಲಿಗೆ ಹೋಗಿ ಯಾರನ್ನಾದರೂ ನೋಡುತ್ತೇನೆ ಎಂದೆ. ಇದು ಸರಿ ಅಂತ ಕಾಣುತ್ತೆ, ಹಿಂದೆ ಯಜಮಾನರು ಒಂದ್ಸಲ ಈ ಮಾತನ್ನೇ ಹೇಳಿದ್ದು ನನಗೆ ನೆನಪಿದೆ ಎಂದರು ಆಕೆ. ಬೇರೆ ಯಾರನ್ನಾದರೂ ಕಳಿಸಿದರೆ ಅವರು ಬರುವುದಕ್ಕೆ ತಡವಾಗಬಹುದು. ನಾವಿಲ್ಲಿ ತುದ್ದಿಗಾಲ ಮೇಲೆ ನಿಂತು ಕಾಯೋದು, ಇವರು ಇರುವುದು, ಅವರು ಬರಲಿಲ್ಲ ಅಂತ ಮಿಡುಕೋದು, ಈ ಕಷ್ಟವೆಲ್ಲ ಬೇಡ ಅಂತ ಕೃಷ್ಣಸ್ವಾಮಿ ದೇವಸ್ಥಾನಕ್ಕೆ ನಾನೇ ಹೊರಟೆ. ದೈವಕೃಪೆ, ದೇವಸ್ಥಾನಕ್ಕೆ ಹೋಗುತ್ತಲೇ ಗರುಡಾಚಾರ್ಯ ಎದುರಿಗೆ ಕಂಡರು. ಎಲ್ಲ ಕೆಲಸ ಸುಲಭವಾಯಿತು. ತುಳಸಿ ತೋಟದ ಅಗ್ರಹಾರದ ಶ್ರೀ ವೈಷ್ಣವರ ಮನೆಯಿಂದ 4 ಜನ ವಾಹಕರು ಪುರೋಹಿತರು 15 ನಿಮಿಷದಲ್ಲಿ ಬಂದರು. ಪುರೋಹಿತರಿಗೆ ಹಣ ಕೊಟ್ಟು ಕರ್ಮಕ್ಕೆ ಅವಶ್ಯವಾದ ಸಾಮಾನು ತನ್ನಿ ಎಂದು ಕಳುಹಿಸಿ ನಾನು ವಾಹಕರನ್ನು ಜೊತೆಗೆ ಕರೆತಂದೆ. 3/4 ಗಂಟೆ ಎನ್ನುವ ಹೊತ್ತಿಗೆ ಪುರೋಹಿತರು ಬಂದರು. ಎಲ್ಲ ಕರ್ಮವು ಅಸತ್ತ ಮನುಷ್ಯ ಸಾಯದೆ ಬದುಕಿದ್ದರೆ ಅವನಿಗೆ ತೃಪ್ತಿಯಾಗುವಷ್ಟು ಕ್ರಮ ನಡೆಯಿತು. ನಾನೇನು ಹೋಗಬೇಕಾಗಿರಲಿಲ್ಲ, ಆದರೆ ಈ ಹೆಂಗಸ ಅಲ್ಲಿಗೆ ಹೋಗಬೇಕು, ನಮ್ಮ ಮನೆಯಾಕೆ ನಾನು ಬರುತ್ತೇನೆ ಎಂದರು. ನಾವು 3 ಸ್ಮಶಾನಕ್ಕೆ ಹೋಗಿ ದಹನ ಕ್ರಿಯೆ ಸಾಂಗವಾಗಿ ನಡೆದುದನ್ನು ನೋಡಿಕೊಂಡು ಕೆರೆಯಲ್ಲಿ ಸ್ನಾನ ಮಾಡಿ ಹಿಂದೆಗೆ ಬಂದೆವು. ಮುಂದಿನ 13 ದಿನ ಕ್ರಮ ಶಾಸ್ತ್ರದ ಯಾವ ವಿಧಿಯನ್ನೂ ಬಿಡದೆ ಕ್ರಮವಾಗಿ ನಡೆಯಿತು. 13ನೇ ದಿನ ವೈಕುಂಠ ಸಮಾರಾಧನೆ ಆಯಿತು. ಮುಂದೆ ತಿಥಿಗಳನ್ನು ಕರ್ಮಗಳನ್ನು ಮಾಡುವ ಅವಶ್ಯವಿಲ್ಲದಂತೆ ಹಿಂದಿನ ದಿನವೇ ಯಾವುದೋ ಒಂದು ಹೋಮ ಅನ್ನುತ್ತಾರೆ, ಅದನ್ನು ಮಾಡಿಸಿ ಆಯಿತು. ಆಕೆ ಎಲ್ಲ ಕೆಲಸವನ್ನು ನಡೆಸಿಕೊಟ್ಟು ನನ್ನನ್ನು ಕಾಪಾಡಿದಿರಿ.
ನಿಮ್ಮ ಉಪಕಾರಕ್ಕೆ ನಾನು ಏನು ಹೇಳುವುದು ಎಂದು ತೋಚದೇ ಇದೆ ಎಂದರು. ನಿಮ್ಮ ಯಜಮಾನರ ಆತ್ಮ ಸಮಾಧಾನವಾಗಲಿ ಅನ್ನುವ ನಿಮ್ಮ ಆಸೆ ತುಂಬಾ ಒಳ್ಳೆಯ ಆಸೆ. ಅದು ನಡೆಯಬೇಕಾದರೆ ನಿಮಗೆ ಯಾರದಾದರೂ ಸಹಾಯ ಅವಶ್ಯಕವಾಗಿತ್ತು. ಆ ಸಹಾಯ ಮಾಡುವ ಪುಣ್ಯ ನನ್ನದಾಯಿತು. ಇದನ್ನು ನೀವು ಉಪಕಾರ ಅಂತ ತಿಳಿಯಲೇಬೇಡಿ. ಒಳ್ಳೆ ಮನುಷ್ಯ ಒಬ್ಬನ ಅಂತ್ಯ ಕರ್ಮ ನಡೆಸುವ ಅವಕಾಶನ ನನಗೆ ದೊರಕಿಸಿದ ಅಂತ ತಿಳ್ಕೊಳ್ಳಿ ಎಂದೆ. ಕೆಲವು ದಿನ ಬಿಟ್ಟು ಈಕೆ ನಮ್ಮ ಮನೆಗೆ ಬಂದಾಗ ಸಹಜವಾಗಿ ಇವರು ನಮ್ಮ ಮನೆಯವರಿಗೆ ತಮ್ಮ ಯಜಮಾನರು ಈ ಸಂಬಂಧ ಬೆಳೆಸಿದ್ದು ಹೇಗೆ ಎಂಬುದನ್ನು ಹೇಳಿದರು. ನಮ್ಮ ಜಿಲ್ಲೆ ಪಟ್ಟಣ ಒಂದರ ದೊಡ್ಡ ಆಸ್ಪತ್ರೆ, ಅದರ ಕಚೇರಿಯಲ್ಲಿ ಈತ ಗುಮಾಸ್ತರಾಗಿದ್ದರು. ಈಕೆ ಆಸ್ಪತ್ರೆಯಲ್ಲಿ ನರ್ಸ್. ಈ ಮನುಷ್ಯನಿಗೆ ಸಂಸಾರ ಇತ್ತು, ಮಕ್ಕಳಿರಲಿಲ್ಲ. ಮಧ್ಯ ವಯಸ್ಸು, ಹೆಂಡತಿ ತೀರಿಕೊಂಡರು. ನರ್ಸ್ ಆಗಿದ್ದ ಈಕೆ ತನ್ನ ಕೆಲಸದಲ್ಲಿ ಯಾವುದೋ ಔಷಧ ಬೇಕೆಂದು, ಯಾವುದೋ ಹಾಸಿಗೆ ಬಟ್ಟೆ ಹೊದಿಕೆ ಬಟ್ಟೆ ಬೇಕೆಂದು ಕೇಳುವುದಕ್ಕೆ ಹೋದಾಗ ಇವರನ್ನು ಮಾತನಾಡಿಸುತ್ತಿದ್ದರು. ಈಕೆ ಕ್ರಿಶ್ಚಿಯನ್, ಮದುವೆ ಆಗದ ಹೆಣ್ಣು ಎಂದು ಬಲ್ಲರು. ಹೆಂಡತಿ ಹೋದ ಒಂದು ವರ್ಷದ ಬಳಿಕ ಯಾವುದೋ ಮಾತಿಗೆ ಬಂದು ಈಕೆ ಇವರಿಗೆ, ನಿಮ್ಮ ಹೆಂಡತಿ ಹೋಗಿ ಒಂದು ವರ್ಷ ಆಯಿತು, ಒಂಟಿಯಾಗಿ ಇದ್ದು ಬಿಟ್ಟಿದ್ದೀರಲ್ಲ, ತಿರುಗಿ ಮದುವೆ ಆಗಬಾರದೆ, ನೀವೇ ಬಯಸಿಕೊಂಡು ಬಾಳುತ್ತಿದ್ದೀರಲ್ಲ ಎಂದರು. ಆತ ತಿರುಗಿ ಮದುವೆ ಆಗೋಕ್ಕೆ ನನಗೆ ಹೆಣ್ಣು ಯಾರು ಕೊಡುತ್ತಾರೆ ಎಂದರು. ಈಕೆ ವಯಸ್ಸಾಯಿತು ಎಂತಲೇ, ವಯಸ್ಸು ಆಯಿತು ಎಂದು ಹೇಳಿ ಬೇರೆ ಯಾವುದೋ ಮಾತನ್ನೆತ್ತಿದ್ದರು. ಇನ್ನು ಕೆಲವು ದಿನ ಕಳೆದಿದೆ, ಬೇರೆ ಏನಾದರೂ ಉದ್ದೇಶ ಇದ್ದು ಅಲ್ಲ, ಏನೋ ಕನಿಕರದ ಮಾತು ಕೇಳೋಣ ಚಪ್ಪಲದಲ್ಲಿ ಈಕೆ ಅವರಿಗೆ, ನೀವು ಒಂಟಿಯಾಗಿರುವುದನ್ನು ನೋಡಿ ನನಗೆ ಅಯ್ಯೋ ಪಾಪ ಎನಿಸುತ್ತದೆ ಅಂದರು. ಒಂಟಿಯಾಗಿರುವುದು ಬೇಡ ಅಂದರೆ ನೀವು ನನ್ನ ಜೊತೆಗೆ ಆದೀರೇನು ಅಂತ ಕೇಳಿದರು. ಇದು ಇವರು ನಿರೀಕ್ಷಿಸುತ್ತಿದ್ದ ಪ್ರಶ್ನೆ ಅಲ್ಲ, ಅಂದರೆ ಈಕೆಯ ಮಾತಿನಿಂದ ಸಹಜವಾಗಿ ಮೂಡಿತ್ತು. ನೀವು ಬ್ರಾಹ್ಮಣರು, ನಾನು ಕ್ರಿಶ್ಚಿಯನ್, ಮದುವೆ ಆಗಬಹುದೇ? ಮದುವೆ ಅಲ್ಲ, ಜೊತೆಗೆ ಆಗಬಹುದು. ಮದುವೆ ಆದರೆ ಏನು ವಿಶೇಷ? ಆಗಲಿಲ್ಲ, ಹೋದದ್ದೇನು? ಕ್ಷಣ ತಡೆದು ಈಕೆ ಆಗೋಣವಂತೆ ಎಂದರು. ನನಗೆ ವಯಸ್ಸಾಗಿತ್ತು ತಾಯಿ, 30 ವರ್ಷದ. ನನಗೆ ವಯಸ್ಸಾಗಿತ್ತು ತಾಯಿ, 30 ವರ್ಷದ ಮೇಲೆ ಆಗಿತ್ತು. ದಾರಿ ಬಿಡದೆ ಸರಿಯಾಗಿ ಬಾಳಿದ್ದೆ. ನಮ್ಮ ಜನ ಯಾರು ಮದುವೆ ಆಗು ಬಾ ಅಂತ ಕರೆದಿರಲಿಲ್ಲ. ಮದುವೆ ಮಾಡಿಸುವ ಹಿರಿಯರು ಇರಲಿಲ್ಲ. ಇವರ ಜೊತೆ ಬಾಳಿದರೆ ಏನು ತಪ್ಪು? ಜೊತೆಗೆ ಇದ್ದ ಮೇಲೆ ಎಂದಾದರೂ ಒಂದು ದಿನ ಈ ರಿಜಿಸ್ಟರ್ ಮದುವೆ ಅಂತಾರಲ್ಲ, ಅಂತ ಮದುವೆ ಆಗಬಹುದು ಹೀಗೆ ಅಂತ ಮಾತಿಗೆ ಒಪ್ಪಿಕೊಂಡೆ. ನಾನು ಒಪ್ಪಿಕೊಂಡೆನೋ ಅಂತ ಅವರು ಅಂದುಕೊಂಡಿರಲಿಲ್ಲ ಅಂತ ಕಾಣುತ್ತೆ. ಆಗಲಿ ಅಂದೆನೋ, ಅವರ ಸಂತೋಷ ಅದೆಷ್ಟು. ಆಮೇಲೆ ಹೇಳಿದರು, ನೀನು ಆಸ್ಪತ್ರೆಯಲ್ಲಿ ಕೆಲಸದಲ್ಲಿರೋ ನರ್ಸ್, ನಾನು ನಿನ್ನ ಕೆಡಿಸಿದೆ ಅನ್ನೋ ಮಾತು ಬರಬಾರದು. ಈ ಹೊತ್ತು ಕೆಲಸ ಮುಗಿದು ಮನೆಗೆ ಹೋಗ್ತಾ ನೀನು ನನ್ನ ಜೊತೆಯಲ್ಲಿ ಬಾ. ದೊಡ್ಡ ಡಾಕ್ಟರ್ ಹತ್ತಿರ ಹೋಗಿ ನಾವಿಬ್ಬರೂ ಜೊತೆಯಾಗಿ ಬಾಳಬೇಕು ಅಂತ ಮಾಡಿಕೊಂಡಿದ್ದೇವೆ. ನಮ್ಮ ಮೇಲೆ ಯಾರಾದರೂ ಚಾಡಿಗೀಡಿ ಹೇಳಿದರೆ ತಪ್ಪೇನೂ ಆಗಿಲ್ಲ ಅನ್ನೋದು ತಮಗೆ ತಿಳಿದಿರಲಿ ಅಂತ ಇಬ್ಬರೂ ತಮಗೆ ತಿಳಿಸೋಕೆ ಬಂದಿದ್ದೇವೆ ಅಂತ ಹೇಳೋಣ. ಯಾರು ಏನು ಹೇಳುವಂತಿಲ್ಲ ಎಂದು ನಾನು ಒಪ್ಪಿದೆ. ಸಂಜೆ ಇಬ್ಬರು ಹೋಗಿ ಡಾಕ್ಟರ್ಗೆ ತಿಳಿಸಿದೆವು. ಅವರು ತಪ್ಪಲ್ಲ ಎಂದಷ್ಟೇ ಹೇಳಿದರು. ತುಂಬಾ ಚೆನ್ನಾಯಿತು, ತಪ್ಪಲ್ಲ ಎಂದಷ್ಟೇ ಅಲ್ಲ, ತುಂಬಾ ಚೆನ್ನಾಯಿತು, ಸುಖವಾಗಿ ಬಾಳಿ ಹೋಗಿ ಎಂದರು. ದೊಡ್ಡ ಡಾಕ್ಟರು ಬಹಳ ಒಳ್ಳೆಯವರು, ತಮ್ಮ ಯಜಮಾನರ ಇದ್ದಾರಲ್ಲ ಸುಮಾರು, ಇದೇ ಗಂಭೀರ, ಇದೇ ದೊಡ್ಡತನ. ಇವರು ಈ ಮಾತನ್ನು ಆಡುವ ಹೊತ್ತಿಗೆ ಸರಿಯಾಗಿ ನಾನು ನಮ್ಮ ಮನೆಯವರಿಗೆ ಏನೋ ಹೇಳಲು ಆ ಬಾಗಿಲ ಬಳಿ ಹೋದೆ. ಇವರು ಮಾತನ್ನು ಕೇಳಿ ಸುಮ್ಮನೆ ಇದ್ದೆ. ನಮ್ಮಾಕೆ ಸುಶೀಲಮ್ಮ ತಾವು ತಮ್ಮ ಯಜಮಾನರು ಗಂಡ ಹೆಂಡರಾದದ್ದು ಹೇಗೆ ಅನ್ನೋದನ್ನ ಹೇಳುತ್ತಿದ್ದರು. ಇವರ ಆಸ್ಪತ್ರೆ ಡಾಕ್ಟರು ಇವರ ಸಂಬಂಧ ಬೆಳೆಸಿದ್ದನ್ನು ಮೆಚ್ಚಿದರಂತೆ. ಆ ಡಾಕ್ಟರು ನಿಮ್ಮಂತೆ ಗಂಭೀರದ ದೊಡ್ಡತನದ ಮನುಷ್ಯರು ಅಂತ ಇವರು ಹೇಳುತ್ತಿದ್ದಾರೆ ಎಂದರು. ನಾನು ನಕ್ಕೆ. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.